ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಡಿಕೆಶಿ ಕಾಯ್ದಿರಿಸಿದ ಕೊಠಡಿ ರದ್ದುಪಡಿಸಿದ ರಿನೈಸೆನ್ಸ್ ಹೋಟೆಲ್. ನಾನೇನು ಭಯೋತ್ಪಾದಕ ಎಂದು ಗರಂ ಆದ ಟ್ರಬಲ್ ಶೂಟರ್. ಸ್ವಲ್ಪ ಸಮಯದ ಬಳಿಕ ಡಿಕೆ ಪೊಲೀಸರ ವಶಕ್ಕೆ. ಅತೃಪ್ತ ಶಾಸಕರು ತಂಗಿದ್ದ ಮುಂಬೈನ ರಿನೈಸೆನ್ಸ್ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಕೊಠಡಿ ಕಾಯ್ದಿರಿಸಿದ್ದನ್ನ ರದ್ದುಪಡಿಸಲಾಗಿದೆ. ತುರ್ತು ಕಾರಣಗಳಿಗಾಗಿ ಕಾಯ್ದಿರಿಸುವಿಕೆ ರದ್ದುಪಡಿಸಲಾಗಿದೆ ಎಂದು ಹೋಟೆಲ್ ಆಡಳಿತ ತಿಳಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಶಿವಕುಮಾರ್, ತಾವು ಭಯೋತ್ಪಾದಕರಲ್ಲ, ಹೋಟೆಲ್ಗೆ ಹಾನಿ ಮಾಡುವುದು ಇಲ್ಲ ಎಂದು ಹೇಳಿದ್ದಾರೆ. ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ, ಯಾರು ಸ್ನೇಹಿತರು ಅಲ್ಲ, ಶತ್ರುಗಳು ಅಲ್ಲ, ಯಾರು ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗಬಹುದು. ನಾನು ಅತೃಪ್ತ ಶಾಸಕರನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇನೆ, ಅದಕ್ಕೆ ಅವಕಾಶ ದೊರೆಯಲಿದೆ. ಅವರ ಹೃದಯ ಸ್ನೇಹಿತನ ಭೇಟಿಗಾಗಿ ಮಿಡಿಯಲಿದೆ ಎಂದು ಶಿವಕುಮಾರ್ ಹೇಳಿದ್ದಾರೆ. ಬಾಂಬೆ ಇಸ್ ಎ ವರ್ಲ್ಡ್ ಇಂಟರ್ನ್ಯಾಷನಲ್, ಬಾಂಬೆ ಇಸ್ ಎ ವರ್ಲ್ಡ್ ಇಂಟರ್ನ್ಯಾಷನಲ್ ಸಿಟಿ. ಗುಡ್ ಗವರ್ಮೆಂಟ್ ಇಸ್ ಹಿಯರ್. ಮಿಸ್ಟರ್ ಚೀಫ್ ಮಿನಿಸ್ಟರ್, ದಿ ಚೀಫ್ ಮಿನಿಸ್ಟರ್ ಫರ್ನಾಂಡಿಸ್ ಇಸ್ ಮೈ ಫ್ರೆಂಡ್. ಎನಿ ಒನ್ ಕ್ಯಾನ್ ಕಮ್ ಟು ಎ ಹೋಟೆಲ್. ಐ ಹ್ಯಾವ್ ಎ ರೂಮ್ ಹಿಯರ್. ಐ ಹ್ಯಾವ್ ಬುಕ್ಡ್ ಎ ರೂಮ್ ಹಿಯರ್. ಐ ಹ್ಯಾವ್ ಬುಕ್ ಎ ರೂಮ್ ಹಿಯರ್. ಐ ಹ್ಯಾವ್ ಎ ಕಾರ್ಡ್ ಹಿಯರ್. ಮೈ ರೂಮ್ ಇಸ್ ದೇರ್. ಮೈ ಫ್ರೆಂಡ್ ಇಸ್ ಸ್ಟೇಯಿಂಗ್ ಹಿಯರ್. ಮೈ ಫ್ರೆಂಡ್ಸ್ ಆರ್ ಸ್ಟೇಯಿಂಗ್ ಹಿಯರ್. ದೇ ಆರ್ ಮೈ ಬ್ರದರ್ಸ್. ವಿ ಹ್ಯಾವ್ ಲಿವ್ ಟುಗೆದರ್. ದೇರ್ ಬಿ ಎ ಸ್ಮಾಲ್ ಪ್ರಾಬ್ಲಮ್ ಬಿಟ್ವೀನ್ ದಿ ಫ್ಯಾಮಿಲಿ. We have to negotiate in the family. We can't go for a divorce immediately. Those friends are saying they are threatening their life. Those friends are saying they are threatening that they are not considering you as your friend. No question of threatening. We love each other. We respect each other. We have done politics with each other. Yesterday, how can a BJP people come and meet them? It is our right. Why BJP people are coming and meet them? Letter they have mentioned they don't want to meet you. No problem. I don't mind. They will meet us. They threaten their life from meeting you is what they say. Not a bar. They have written a letter to Mumbai CP saying that how you are a threat to them. Police commissioner. And they are endangering their lives is what they say. How can I be a threat to them? How can I be a threat to them? They are saying that it is their choice that they have resigned. Let me see. It is their choice that they have resigned and they don't want to come back in any way. ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಓರ್ವಳು ವಸತಿ ಶಾಲಾ ಕಟ್ಟಡದಿಂದ ಬಿದ್ದು ಮೃತಪಟ್ಟ ಘಟನೆ ಬನಹಟ್ಟಿ ತಾಲೂಕಿನಲ್ಲಿ ನಡೆದಿದೆ. ಬಾಗಲಕೋಟೆಯ ಜಮಖಂಡಿಯ ರಾಯಲ್ ಪ್ಯಾಲೇಸ್ ಶಾಲೆಯಲ್ಲಿ ಓರ್ವ ವಿದ್ಯಾರ್ಥಿನಿ ಕಟ್ಟಡ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ಎನ್ನಲಾದ ಘಟನೆ ನಡೆದಿದೆ. ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದ ಪ್ರಿಯಾಂಕಾ ಶ್ರೀಕಾಂತ್ ಮೈತ್ರಿ ಮೃತಪಟ್ಟವರು. ವಸತಿ ಶಾಲೆಯ 4ನೇ ಅಂತಸ್ತಿನ ಕಟ್ಟಡ ಮೇಲಿಂದ ಬಿದ್ದು ಸಾವಿಗೀಡಾಗಿದ್ದಾಳೆ ಎಂದು ತಿಳಿದು ಬಂದಿದೆ. ಸಾವಿಗೆ ನಿಖರ ಮಾಹಿತಿ ತಿಳಿದಿಲ್ಲ ಎಂದು ಶಾಲಾ ಮುಖ್ಯಸ್ಥ ಬಸವರಾಜ್ ನೇಮೇಗೌಡ ಹೇಳಿದ್ದಾರೆ. ಪುರಸಭೆ ಅಧಿಕಾರಿಗಳು ಆಟೋ ನಿಲ್ದಾಣದಲ್ಲಿ ಅನುಮತಿ ರಹಿತವಾಗಿರುವ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಆಟೋ ಚಾಲಕರಿಂದ ಮನವಿ ಸಲ್ಲಿಸಲಾಯಿತು. ಸಿಂದಗಿ ಪಟ್ಟಣದ ಕೆಇಬಿ ಶ್ರೀ ಬಸವೇಶ್ವರ ವೃತ್ತ, ಅಂಬಿಗರ ಚೌಡಯ್ಯ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತಗಳಲ್ಲಿ ಪುರಸಭೆ ಆಟೋ ನಿಲ್ದಾಣಕ್ಕೆ ಟರಾವ್ ಪಾಸು ಮಾಡಿ ಅನುಮತಿ ನೀಡಿದ್ರು. ಸ್ಥಳೀಯ ಅಂಬೇಡ್ಕರ್ ವೃತ್ತದಲ್ಲಿನ ಆಟೋ ನಿಲ್ದಾಣದಲ್ಲಿ ಅಕ್ಕಪಕ್ಕ ಅನುಮತಿ ರಹಿತವಾಗಿ ನಿರ್ಮಾಣಗೊಂಡ 16 ಅಂಗಡಿಗಳಿಂದ ನಮಗೆ ತೀವ್ರ ತೊಂದರೆಯಾಗುತ್ತಿದೆ. ಅವುಗಳನ್ನು ಕೂಡಲೇ ಪುರಸಭೆ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಆಟೋ ಚಾಲಕರ ಬಳಗ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಮಂಗಳವಾರ ಪುರಸಭಾಧಿಕಾರಿ ಹಸನ್ ಡಲಾಯತ್ ಅವರಿಗೆ ಮನವಿ ಸಲ್ಲಿಸಿದರು. ಪುರಸಭೆ ಅಧಿಕಾರಿಗಳು ಆಟೋ ನಿಲ್ದಾಣದಲ್ಲಿ ಅನುಮತಿ ರಹಿತವಾಗಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಕಾನೂನಾತ್ಮಕ ನ್ಯಾಯ ಸಿಗುವಂತೆ ಮಾಡಬೇಕು ಮತ್ತು ಆಟೋ ನಿಲ್ದಾಣಕ್ಕೆ ಸೂಕ್ತ ಅವಕಾಶ ಮಾಡಿಕೊಡಬೇಕು ಎಂದರು. ಸಿಂದಗಿಯ ಸಮಸ್ತ ಎಲ್ಲ ಆಟೋ ಚಾಲಕರು ಹಾಗೂ ಮಾಲೀಕರು ಹಾಗೂ ಮಾಜಿ ಆಟೋ ಚಾಲಕರು ಸೇರಿದಂತೆ ಇವತ್ತೆಲ್ಲರೂ ಸಹ ನಾವು ಇಲ್ಲಿ ಪುರಸಭೆ ಕಾರ್ಯಾಲಯದ ಮುಂದೆ ಸೇರಿದ್ದೇವೆ. ಕಾರಣ ಏನಪ್ಪ ಅಂತಂದ್ರೆ, ಸಿಂದಗಿಯ ಪುರಸಭೆ ಕಾರ್ಯಾಲಯದಿಂದ ಈ ಹಿಂದೆ ಸುಮಾರು ನಾವು 2010ನೇ ಇಸವಿಯಲ್ಲಿ ಸಿಂದಗಿಯ ಪ್ರಮುಖ ವೃತ್ತಗಳಾದ ಬಸವೇಶ್ವರ ವೃತ್ತ, ಆಳಂದ ತಾಲೂಕಿಗೆ ಸೌಲಭ್ಯ ಒದಗಿಸಬೇಕೆಂದು ಅಹಿಂದ ಚಿಂತಕರ ವೇದಿಕೆ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕಲಬುರಗಿಯ ಆಳಂದ ತಾಲೂಕಿನ ಬಹುತೇಕ ಹಳ್ಳಿಗಳು ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿವೆ ಹಾಗೂ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ತಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವವರು ಆದರೆ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲು ಹಿಂಜರಿಯುತ್ತಿರುವುದು ಖಂಡನೀಯವಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಸೈಬಣ್ಣ ಜಮಾದಾರ್ ಕಲಬುರಗಿಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹೇಬಳಿ, ನಿಂಬರ್ಗ,
ದಂಗಾಪುರ್ ಬಟ್ಟರಗ ಸೇರಿದಂತೆ ಹಲವು ಗ್ರಾಮಗಳಿಗೆ ಈ ಕೂಡಲೇ ರಸ್ತೆಗಳನ್ನು ನಿರ್ಮಿಸಬೇಕು. ಆಳಂದ್ ಪಟ್ಟಣ, ಖಾನಾಪುರ್, ಜಮ್ಗಾ ತಾಂಡಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಒಂದು ವರ್ಷ ಮುಗಿತು, ಆದರೂ ಕೂಡ ಈ ಹಳ್ಳಿಗಳಿಗೆ ರಸ್ತೆ ಮಾಡಕ್ಕೆ ಅವರು ಹಿಂಜರಿತಾ ಇದ್ದಾರೆ. ಅಧಿಕಾರಿಗಳು ಕೂಡ ಈ ಏನು ಈ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಿರಬೇಕು. ಹೆಬ್ಳಿ ನಿಂಬರ್ಗ, ಭಟ್ರಗ, ದಂಗಾಪುರ್ ಹೀಗೆ ಸೇರಿ ಹತ್ತಾರು ಹಳ್ಳಿಗಳಿಗೆ ಇನ್ನೂವರೆಗೂ 10 ವರ್ಷದಿಂದ ರಸ್ತೆಗಳಿಲ್ಲ. ನಾವು ಹಲವಾರು ಚಳವಳಿ ಹೋರಾಟ ಮಾಡಿದ್ರೂ ಕೂಡ ಪ್ರಯೋಜನ ಆಗ್ತಾಯಿಲ್ಲ. ಇವಾಗ ನಾವು ಮೈತ್ರಿ ಸರ್ಕಾರ ಬಂದಾಗೂ ಕೂಡ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಕೂಡ ಇದ್ರ ಬಗ್ಗೆ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ, ಅವ್ರಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಏನದ ಈ ಹಳ್ಳಿಗಳಿಗೆ ರಸ್ತೆ ಮಾಡಲು ಅವರು ಮುಂದಾಗ್ತಾ ಇಲ್ಲ. ಇದಕ್ಕೆ ಏನು ಕಾರಣ ಅಂತೇಳಿ ನಮಗೂ ತಿಳಿತಾ ಇಲ್ಲ. ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಅವ್ರಿಗೆ ಏನು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ ಅಂದರೆ, ನಾವು ಈಗ ಸುಮ್ಮನೆ ಕುಂದ್ರೋದಿಲ್ಲ. ನಾವು ಈಗ ರೋಡಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ, ನಾವು ರಸ್ತೆ ತಡೆಗಳನ್ನು ಮಾಡ್ತೀವಿ ಅಂಥೇಳಿ ಈ ಮೂಲಕ ನಾವು ಹೇಳೋಕೆ ಇಷ್ಟಪಡ್ತೀವಿ. ಹಾಗೂ ನಮ್ಮ ಈಗ ಪ್ರಮುಖವಾದ ಬೇಡಿಕೆಗಳೇನೆಂದರೆ, ಈ ಹೆಬ್ಳಿ, ನಿಂಬರ್ಗ, ದಂಗಾಪುರ್, ಭಟ್ರಗ ಸೇರಿದಂತೆ ಹಲವಾರು ಹಳ್ಳಿಗಳಿವೆ. ಅಂಬೇಡ್ಕರ್ ಕಿಣಿಗಿ ಅಂಥೇಳಿ ಹಳ್ಳಿಗಳೇನಿದಾವೆ, ಅವಕ್ಕೆ 10-12 ವರ್ಷ ಇತ್ತು, ಇನ್ನೂ ತನಕ ರಸ್ತೆಗಳಿಲ್ಲ. ಒಂದು ಸರ್ತಿ ಮಳೆ ಬಂದರೆ ಮುಗಿದೋಯ್ತು, ಅಲ್ಲಿ ಬಸ್ ಕೂಡ ಬಂದಾಗುತ್ತವೆ. ಅದಕ್ಕಾಗಿ ಇವತ್ತೇನದ ಅವರಿಗೆ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಂಸದರು ಇರ್ಬೋದು, ನಮ್ಮ ಆಳಂದ ತಾಲೂಕಿನ ಶಾಸಕರು ಇರ್ಬೋದು, ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅವರೆಲ್ಲರ ವಿರುದ್ಧನೂ ಕೂಡ ನಾವು ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ ಕಾರಣಕ್ಕೆ ನನ್ನನ್ನು ಕೊಲ್ಲಲು ಸುಪಾರಿ ನೀಡಲಾಗಿತ್ತು ಎಂದು ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಅವರು ಹೇಳಿದ್ದಾರೆ. ಓಸ್ಮಾನಾಬಾದ್ನ ತೇರ್ನಾ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕೆ ನನ್ನನ್ನು ಕೊಲ್ಲಲು ಸುಪಾರಿ ನೀಡಲಾಗಿತ್ತು ಎಂದು ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಅವರು ಸಿಬಿಐನ ವಿಶೇಷ ಕೋರ್ಟ್ಗೆ ಹೇಳಿಕೆ ನೀಡಿದ್ದಾರೆ. 2006ರ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಪವನ್ ರಾಜೇ ನಿಂಬಾಳ್ಕರ್ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯ ನುಡಿಯಲು ಅಣ್ಣಾ ಹಜಾರೆ ಅವರು ನ್ಯಾಯಮೂರ್ತಿಗಳಾದ ಆನಂದ್ ಯಾವಲ್ಕರ್ ನೇತೃತ್ವದ ಸಿಬಿಐ ವಿಶೇಷ ಕೋರ್ಟ್ ಎದುರು ಹಾಜರಾಗಿದ್ದರು. ಮಹಾರಾಷ್ಟ್ರದ ಮಾಜಿ ಸಚಿವ ಎನ್ಸಿಪಿಯ ನಾಯಕ ಓಸ್ಮಾನಾಬಾದ್ ಸಕ್ಕರೆ ಕಾರ್ಖಾನೆಯೊಂದಿಗೆ ನೇರ ಸಂಪರ್ಕ ಹೊಂದಿರುವ ಪದ್ಮಾ ಸಿನ್ಹಾ ಪಾಟೀಲ್ ಅವರು ನಿಂಬಾಳ್ಕರ್ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ನಿಂಬಾಳ್ಕರ್ ಅವರ ಪಾಟೀಲ್ಗೆ ಸೋದರ ಸಂಬಂಧಿಯೂ ಆಗಿದ್ರು. ನಿಂಬಾಳ್ಕರ್ ಕೊಲೆ ಬಗ್ಗೆ ಅಣ್ಣಾ ಹಜಾರೆ ಅವರಿಗೆ ಮಾಹಿತಿ ಇತ್ತು, ಹಾಗಾಗಿ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸಿ ವಿಚಾರಣೆ ನಡೆಸಬೇಕು ಎಂದು ಮೃತ ನಿಂಬಾಳ್ಕರ್ ಪತ್ನಿ ಆನಂದಿ ದೇವಿ ಅವರು ನ್ಯಾಯಾಲಯವನ್ನು ಕೋರಿದ್ರು. ಆದರೆ ಅದನ್ನು ಬಾಂಬೆ ಹೈಕೋರ್ಟ್ ತಳ್ಳಿಹಾಕಿತ್ತು. ನಂತರ ಆನಂದಿ ದೇವಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಅಣ್ಣಾ ಹಜಾರೆ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸುವಂತೆ ತಿಳಿಸಿತು. ಈ ಹಿನ್ನೆಲೆಯಲ್ಲಿ ಅಣ್ಣಾ ಹಜಾರೆ ಅವರು ಸಿಬಿಐ ಕೋರ್ಟ್ಗೆ ಹಾಜರಾಗಿ ಸಾಕ್ಷ್ಯ ನುಡಿದಿದ್ದಾರೆ. ಜನಪರ ಯೋಜನೆಯಿಂದ ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ ಎಂದು ಅಮರೇಗೌಡ ವಿರುಪಾಪುರ ಅಭಿಪ್ರಾಯಪಟ್ಟರು. ಪ್ರಧಾನಿ ಮೋದಿ ಜನಪರ ಯೋಜನೆಗಳಿಂದ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಪ್ರಧಾನಿ ಮೋದಿ 2ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಬಿಜೆಪಿಯ ತಾಲೂಕಾ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಅಮರೇಗೌಡ ವೀರಾಪಾಪೂರ್ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗಾಂಧಿನಗರದಲ್ಲಿ ಹಮ್ಮಿಕೊಂಡಿದ್ದ ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 5 ವರ್ಷದ ಆಡಳಿತದಲ್ಲಿ ಪ್ರಧಾನಿ ಮೋದಿ ಜನಪರ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಎಂದರು. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಮೇಲೆ ಬದುಕಿರುವಂತಹ ಪಕ್ಷ. ಈ ಹಿಂದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೀನ್ ದಯಾಳ್ ಉಪಾಧ್ಯಾಯ ಭಾವಚಿತ್ರ ನಾವು ನೋಡ್ತಾ ಇದ್ದೇವೆ. ಅವರು ಪಕ್ಷ ಕಟ್ಟುವಾಗ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಅನಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಹಿಂದೆ ಪಕ್ಷದ ಸದಸ್ಯತ್ವಕ್ಕಾಗಿ ನಾವು ಮನೆ ಮನೆ ಅಡ್ಡಾಡಿದ್ರು ಕೂಡ ಯಾವೊಬ್ಬರೂ ನಮ್ಮ ಜೊತೆ ಬರ್ತಾ ಇರಲಿಲ್ಲ. ನಮಗೆ ಅವತ್ತು ಸಿಂಧನೂರಿಗೆ 15 ವಾರ್ಡ್ 11 ಮಂಡಲ, ಹಳ್ಳಿ ತಾಲೂಕು ಗ್ರಾಮಕ್ಕೆ 1 ಮಂಡಲ, 2 ಮಂಡಲದಲ್ಲಿ ಒಂದು ಮಂಡಲದಲ್ಲಿ ಸುಮಾರು 15 ವಾರ್ಡ್ನಲ್ಲಿ 8 ವಾರ್ಡ್ನಲ್ಲಿ ಆದರೂ 50% ಆಫ್ ದಿ ವೋಟರ್ಸ್ ನಾವು ಸದಸ್ಯತ್ವ ಮಾಡಿದ್ರೆ ಮಾತ್ರ ಯಜಮಾನಿ ಬರ್ತಾ ಇದ್ದೀವಿ. ಅದಕ್ಕೆ ನಾವು ಎಷ್ಟು ಕಷ್ಟ ಪಡ್ತಿದ್ದೀವಿ ಅಂದರೆ ಆ ಕಷ್ಟ ಇವತ್ತು ಯಾವ ಕಾರ್ಯಕರ್ತರೂ ಇಲ್ಲ. ಇವತ್ತಿನ ದಿನ ಮೋದಿಯವರ ಆಡಳಿತ, ಆ ಎಲ್ ಕೆ ಅಡ್ವಾಣಿಯವರು, ಅಟಲ್ಜಿಯವರು ಈ ಪಕ್ಷದ ಸಂಘಟನೆಗಾಗಿ ಮಾಡಿರ್ತಕ್ಕಂಥ ಕೆಲಸದ ಮೇಲೆ ಇವತ್ತು ಭಾರತದ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಪ್ರಾರಂಭವಾಗಿ ಬೆಳೆದಿದೆ. ವೀರಶೈವ ಧರ್ಮ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯದ ಸಮನ್ವಯಾತ್ಮಕ ಆಧ್ಯಾತ್ಮಿಕ ಆಶೀರ್ವಚನ ಹಮ್ಮಿಕೊಳ್ಳಲಾಗಿದೆ.
ಕಲಬುರಗಿ ನಗರದ ಶಹಬಜಾರ್ದ ಶ್ರೀ ಶಾಂತಲಿಂಗೇಶ್ವರ ಕಡಗಂಚಿ ಮಠದಲ್ಲಿ ಶ್ರೀಮದ್ ಜ್ಞಾನ ಸಿಂಹಾಸನದೀಶ್ವರ ಶ್ರೀ 1008 ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಕಾಶಿಪೀಠ ವಾರಣಾಸಿ ಇವರು 12ನೇ ವರ್ಷದ ಆಷಾಢ ಮಾಸದ ವೀರಶೈವ ಧರ್ಮಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯದ ಸಮನ್ವಯಾತ್ಮಕ ಆಧ್ಯಾತ್ಮಿಕ ಆಶೀರ್ವಚನ ಜುಲೈ 11ರಂದು ಶಾಂತಲಿಂಗೇಶ್ವರ ಮಹಾಪುರಾಣ ಉದ್ಘಾಟನೆ ಮಾಡಲಾಗುವುದು. ಬಳಿಕ ಜುಲೈ 23ರವರೆಗೆ ಪ್ರತಿದಿನ ವಿವಿಧ ಕಾರ್ಯಕ್ರಮ ನಡೆಸಲಾಗುವುದು. 23ರಂದು ಬೆಳಗ್ಗೆ 9 ಗಂಟೆಗೆ ಸಾರೋಟಿಯಲ್ಲಿ ಕಾಶಿ ಜಗದ್ಗುರುಗಳವರು ಭವ್ಯವಾದ ಮೆರವಣಿಗೆ, ಪುರವಂತರು ಕುಂಭಕಳಸ ಡೊಳ್ಳು ಕುಣಿತದೊಂದಿಗೆ ಶ್ರೀಮಠಕ್ಕೆ ತಲುಪಿ ಮಹಾಮಂಗಲ ಕಾರ್ಯಕ್ರಮ ನಡೆಯಲಿದೆ ಎಂದು ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ಜಗದ್ಗುರುಗಳು ವರ್ಷಿಗೊಮ್ಮೆ ಆಷಾಢ ಮಾಸದಲ್ಲಿ ಮಹತ್ ಕಾರ್ಯ ಮಾಡ್ತಾ ಇದ್ದೀವಿ. ಆ ಮಹತ್ ಕಾರ್ಯಕ್ಕೆ ವರ್ಷಿಗೊಬ್ಬ ಜಗದ್ಗುರುಗಳು ಬರಬೇಕು. ಆ ಪದ್ಧತಿ ಪ್ರಕಾರ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳು ಆಷಾಢ ಮಾಸಕ್ಕೆ ದಯಮಾಡಿಸ್ತಾರೆ. ಆಷಾಢ ಮಾಸದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸಿದ್ಧಾಂತ ಶಿಖಾಮಣಿಯ ಪ್ರವಚನ, ವಚನ ಸಾಹಿತ್ಯದ ಪ್ರವಚನ ಮತ್ತು ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮಹಾಮಠದಲ್ಲಿ ನಡೀತಾವೆ. ಸಾಮೂಹಿಕ ಲಗ್ನ ಸಹಿತವಾಗಿ ನಡೀತಾವೆ. ಇಷ್ಟಲಿಂಗ ಪೂಜೆ, ಅಯ್ಯಾಚಾರ, ದೀಕ್ಷ ಇತ್ಯಾದಿ ಮಹಾಕಾರ್ಯಕ್ರಮಗಳು ನಡೆದೇ ನಡೀತಾವೆ. ಎಲ್ಲ ಸದ್ಭಕ್ತಾದಿಗಳು ತನು ಮನ ಧನದಿಂದ ಸೇವೆ ಸಲ್ಲಿಸ್ತಾರೆ. ಕುಂಭ ಕಳಸ ಮತ್ತು ಸಾರೂಟದಲ್ಲಿ ಭವ್ಯ ಮೆರವಣಿಗೆ, ಪುರವಂತರು 108 ಮಂದಿ ಪುರಂತರು, ಡೊಳ್ಳು ಎಲ್ಲ ವಿಚಿತ್ರವಾಗಿ ನಡೀತಾ ಇದೆ. ಇಂಥ ಮಹತ್ ಕಾರ್ಯ ಯಾವತ್ತೂ ಈ ಮಹಾಗ್ರಾಮದಲ್ಲಿ ನಡೀತಾ ಇರಬೇಕು. ಕಲಬುರಗಿ ಮಹಾನಗರದಲ್ಲಿ ಸಂಸದರು, MLAಗಳು ಮತ್ತು ಯಾರು ಶಾಸಕರು, ಜಿಲ್ಲಾ ಪಂಚಾಯಿತಿಯವರು, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಎಲ್ಲ ಮಹಾನಗರದ ಸಭೆ, ಮಹಾಪೌರು, ಉಪಮಹಾಪೌರು ಎಲ್ಲರೂ ಈ ಮಹತ್ ಕಾರ್ಯದಲ್ಲಿ ಭಾಗಿಗಳಾಗ್ತಾರೆ. ಅದಕ್ಕೋಸ್ಕರವಾಗಿ ಇಂಥ ಮಹತ್ ಕಾರ್ಯದಲ್ಲಿ ಎಲ್ಲ ಸದ್ಭಕ್ತಾದಿಗಳು ಬಂದು ಆ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಲಾಗುತ್ತೆ. ರಾಜೀನಾಮೆ ಸ್ವೀಕರಿಸದೆ ಸಾಂವಿಧಾನಿಕ ಕರ್ತವ್ಯಕ್ಕೆ ಸ್ಪೀಕರ್ ಚ್ಯುತಿ ತಂದಿದ್ದಾರೆ ಎಂದು ಆರೋಪಿಸಿ ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಅವರು ರಾಜೀನಾಮೆ ಸ್ವೀಕರಿಸದೆ ಸಾಂವಿಧಾನಿಕ ಕರ್ತವ್ಯಕ್ಕೆ ಸ್ಪೀಕರ್ ಚ್ಯುತಿ ತಂದಿದ್ದಾರೆ ಎಂದು ಕಾಂಗ್ರೆಸ್ ಮತ್ತು JDS ಪಕ್ಷಗಳ ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಹಿರಿಯ ವಕೀಲ್ ಮುಕುಲ್ ರೋಹಟಗಿ ಅವರು ಅತೃಪ್ತ ಶಾಸಕರ ಪರವಾಗಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠಕ್ಕೆ ಅರ್ಜಿ ಸಲ್ಲಿಸಿ ಶೀಘ್ರ ವಿಚಾರಣೆ ನಡೆಸುವಂತೆ ಮನವಿ ಮಾಡಿದರು. ರಂಜನ್ ಗೊಗೋಯ್ ನೇತೃತ್ವದ ಪೀಠ ಗುರುವಾರ ಅರ್ಜಿಯ ವಿಚಾರಣೆ ನಡೆಸಲು ಸಮ್ಮತಿ ಸೂಚಿಸಿದೆ. ಮುಂಬೈನಲ್ಲಿ ಬೀಡು ಬಿಟ್ಟಿರುವ ಶಾಸಕರಾದ ಎಚ್ ವಿಶ್ವನಾಥ್, ಪ್ರತಾಪ್ ಗೌಡ ಪಾಟೀಲ್ ಸೇರಿದಂತೆ 10 ಜನ ಬಂಡಾಯ ಶಾಸಕರು ಹಿರಿಯ ವಕೀಲ್ ಮುಕುಲ್ ರೋಹಟಗಿ ಅವರ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಬುಧವಾರ ಈ ಅರ್ಜಿ ಸಲ್ಲಿಸಿದ್ದಾರೆ. ನಿಯಮದ ಪ್ರಕಾರ ರಾಜೀನಾಮೆ ಸಲ್ಲಿಸಿಲ್ಲ ಎಂದು 8 ಶಾಸಕರ ರಾಜೀನಾಮೆಯನ್ನ ಸ್ಪೀಕರ್ ರಮೇಶ್ ಕುಮಾರ್ ಅಂಗೀಕರಿಸದ ನಂತರ ಶಾಸಕರ ಈ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ನೀಡಿರುವ ಶಾಸಕರು ಖುದ್ದಾಗಿ ಬಂದು ಭೇಟಿ ಮಾಡಿದ ನಂತರ ರಾಜೀನಾಮೆ ಅಂಗೀಕರಿಸುವುದಾಗಿ ಸ್ಪೀಕರ್ ಸ್ಪಷ್ಟಪಡಿಸಿದರು. ಬಿಜೆಪಿ ಸದಸ್ಯತ್ವ ನೋಂದಣಿ ಚೀಟಿಯಲ್ಲಿ ಮಮತಾ ಫೋಟೋ, ಬಿಜೆಪಿ ಕುತಂತ್ರ ಎಂದ TMC. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಫೋಟೋ ಹಾಕಿ ಬಿಜೆಪಿಯ ನಕಲಿ ಸದಸ್ಯತ್ವ ನೋಂದಣಿ ಚೀಟಿ ಸೃಷ್ಟಿಸಿದ್ದರ ವಿರುದ್ಧ ತೃಣಮೂಲ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಚಾಟಿ ಬೀಸಿರುವ ಪಶ್ಚಿಮ ಬಂಗಾಳ ಶಿಕ್ಷಣ ಸಚಿವ ಪಾರ್ಥ್ ಚಟರ್ಜಿ ಮಮತಾ ಬ್ಯಾನರ್ಜಿ ಅವರ ಹೆಸರಿಗೆ ಮಸಿ ಬಳಿಯಬೇಕೆಂದೇ ಬಿಜೆಪಿ ಈ ಕೆಲಸವನ್ನ ಮಾಡಿದೆ. ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಸೈಬರ್ ಕ್ರೈಂ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗುವುದು ಎಂದು ಹೇಳಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮ ದಿನೋತ್ಸವದಂದು ಬಿಜೆಪಿ ದೇಶದೆಲ್ಲೆಡೆ ಸದಸ್ಯತ್ವ ನೋಂದಣಿ ಅಭಿಯಾನ ಆರಂಭಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದರೆ ಗೃಹ ಸಚಿವ ಅಮಿತ್ ಶಾ ತೆಲಂಗಾಣದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿದ್ರು. ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಇಳಿಯಬಾರದು ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಇಳಿಯಬಾರದಿತ್ತು. ರಾಜೀನಾಮೆ ಸ್ವೀಕರಿಸಿದ ನಂತರವೇ ನಾವು ವಾಪಸ್ ಬರುತ್ತೇವೆ ಎಂದು ಅತೃಪ್ತ ಶಾಸಕರಾದ ರಮೇಶ್ ಜಾರಕಿಹೊಳಿ ತಿಳಿಸಿದ್ರು. ಮುಂಬೈನ ರೆನೈಸನ್ಸ್ ಹೋಟೆಲ್ನಲ್ಲಿ ಅತೃಪ್ತ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ನಮಗೆ ಯಾವತ್ತಿದ್ರೂ ಸಿದ್ದರಾಮಯ್ಯ ಖರ್ಗೆ ಅವರೇ ನಾಯಕರು. ನಾವು ಕಾಂಗ್ರೆಸ್ ಬಿಟ್ಟು ಎಲ್ಲಿಗೆ ಹೋಗುವುದಿಲ್ಲ. ಮುಂಬೈನಲ್ಲಿ ಅವಮಾನ ಆಗುವುದಕ್ಕೂ ಮುನ್ನ ದಯವಿಟ್ಟು ವಾಪಸ್ ಹೋಗಿ. ಶಿವಲಿಂಗೇಗೌಡ ನಮ್ಮ ಸ್ನೇಹಿತರೆ, ಆದರೆ ನಮ್ಮ ಮನಸ್ಸು ಸರಿಯಿಲ್ಲ. ನಾವು ಯಾರೊಂದಿಗೂ ಮಾತನಾಡುವುದಿಲ್ಲ ಎಂದು ಹೇಳಿದರು.
ಯಾರಿಂದ ಯಾಕಾಗಿ ಈ ಸ್ಥಿತಿ ನಿರ್ಮಾಣ ಆಯಿತು ಎಂದು ನಾನು ಬೆಂಗಳೂರಿಗೆ ವಾಪಸ್ ಬಂದ ನಂತರ ಪತ್ರಿಕಾಗೋಷ್ಠಿ ಕರೆದು ಮಾತನಾಡುತ್ತೇನೆ, ಈಗ ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಎಂದರು. ರಾಜಕಾರಣದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ, ಎಲ್ಲರೂ ಒಂದೇ ಕಡೆ ಇದ್ದೇವೆ, ರಾಜಕಾರಣದ ವಿಷಯವಾಗಿ ನಾವು ಯಾರನ್ನೂ ಭೇಟಿಯಾಗುವುದಿಲ್ಲ ಎಂದು ಮಾಧ್ಯಮ ಮೂಲಕ ಹೇಳಿದ್ದೇವೆ. ಬೆಂಗಳೂರಿಗೆ ಬಂದ ನಂತರ ಅವರಿಗೆ ವಸ್ತುಸ್ಥಿತಿಯನ್ನ ಹೇಳುತ್ತೇವೆ ಎಂದು ಎಸ್ಟಿ ಸೋಮಶೇಖರ್ ತಿಳಿಸಿದ್ರು. ಕುಮಾರಸ್ವಾಮಿ ರಾಜೀನಾಮೆ ಆಗ್ರಹಿಸಿ ಬಿಎಸ್ವೈ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಧರಣಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಸೇರಿ ಶಾಸಕರು, ಪರಿಷತ್ ಸದಸ್ಯರು ಪಾಲ್ಗೊಂಡಿದ್ದಾರೆ. ರಾಜ್ಯ ಸಮ್ಮಿಶ್ರ ಸರ್ಕಾರಕ್ಕೆ ಬಹುಮತವಿಲ್ಲ, ಹೀಗಾಗಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆ ನೀಡಬೇಕು ಎಂದು ಧರಣಿ ನಡೆಸುತ್ತಿದ್ದಾರೆ. ಆಪರೇಷನ್ ಕಮಲದ ಮೂಲಕ ಬಿಜೆಪಿ ನಾಯಕರು ನಮ್ಮ ಶಾಸಕರನ್ನ ಸೆಳೆಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ನಾಯಕರು ನಿನ್ನೆ ಪ್ರತಿಭಟನೆ ನಡೆಸಿದ್ರು. ಬಾಯಲ್ಲಿ ಶಾರ್ಟ್ ಪಿಸ್ತೂಲ್, ಕೈಯಲ್ಲಿ ರೈಫಲ್, ಸಾಲದಕ್ಕೆ ಮುಜ್ಕೋ ರಾಣಾಜಿ ಮಾಫ್ ಕರ್ನ ಅಂತ ಎಂಎಲ್ಎ ಶರ್ಟ್ ಬಿಚ್ಚಿ ಸ್ಟ್ಯಾಪ್ಸ್. ಉತ್ತರಾಖಂಡ್ನ ಬಿಜೆಪಿ ಶಾಸಕ ಪ್ರಣವ್ ಸಿಂಗ್ ಹೀಗೆ ಡ್ಯಾನ್ಸ್ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹರಿದಾಡ್ತಿದೆ. ಶಾಸಕ ತನ್ನ ಸ್ನೇಹಿತರೊಂದಿಗೆ ಮೋಜು ಮಸ್ತಿಯಲ್ಲಿ ತೊಡಗಿದ್ದ ವಿಡಿಯೋ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಿವೆ. ಬಿಜೆಪಿ ಶಾಸಕರು ಮಾಡಿದ ಡ್ಯಾನ್ಸ್ ನೋಡಿದ ನೆಟ್ಟಿಗರು ಬಿಜೆಪಿ ಶಾಸಕರು ಹೀಗೆ ಇರ್ತಾರಾ, ಡ್ಯಾನ್ಸ್ ಮಾಡುತ್ತಿರುವ ಲಫಂಗರ ಗುಂಪು ಎಂದು ಕೆಲವರು ಟ್ವೀಟ್ ಮಾಡಿದ್ದಾರೆ. ಡಂಪರ್ ಮತ್ತು ಜೀಪ್ ನಡುವೆ ಮುಖಾಮುಖಿ ಡಿಕ್ಕಿ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೊಲ್ಲಾಪುರದಲ್ಲಿನ ರಾಧಾನಗರ ತಾಲೂಕಿನ ಗೋಟವಡೆ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಡಂಪರ್ ಮತ್ತು ಜೀಪ್ ನಡುವೆ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಜೀಪ್ನಲ್ಲಿ 16 ಜನ ಪ್ರಯಾಣಿಕರು ಇದ್ದರು ಎಂದು ತಿಳಿದು ಬಂದಿದೆ. ಇನ್ನುಳಿದ 12 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗರದಿಂದ ಕೊಲ್ಲಾಪುರದ ಕಡೆ ಹೋಗುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಈ ಅಪಘಾತ ನಡೆದಿದೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜಭವನವನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಮುಂದೆ ದೋಸ್ತಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಕಬ್ಬನ್ ಪಾರ್ಕ್ನಿಂದ ರಾಜಭವನಕ್ಕೆ ಜಾಥಾ ನಡೆಸಲಿರುವ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ನಂತರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗುಲಾಬ್ ನಬಿ ಆಜಾದ್ ನೇತೃತ್ವದಲ್ಲಿ ರಾಜಭವನಕ್ಕೆ ಮುತ್ತಿಗೆ ಹಾಕಲಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ಪಾಲಿಕೆ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಲು ಒತ್ತಾಯಿಸಿ ಬಾಕಿ ಗೌರವಧನ, ಮೊಟ್ಟೆ ಹಾಗೂ ತರಕಾರಿ ಹಣದ ಬಿಡುಗಡೆಗಾಗಿ ಮತ್ತು ಕೇಂದ್ರ ಸರ್ಕಾರದಿಂದ 2018 ಅಕ್ಟೋಬರ್ನಲ್ಲಿ ಹೆಚ್ಚಳವಾದ ಗೌರವಧನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಹೀಗಿರುವ ನಿವೃತ್ತಿ ಸೌಲಭ್ಯವನ್ನ ಬದಲಾಯಿಸಿ ಎಲ್ಐಸಿ ಆಧಾರಿತ ಪೆನ್ಷನ್ ನೀಡಬೇಕು. ನಿವೃತ್ತಿಯಾದ ಕಾರ್ಯಕರ್ತೆ ಹಾಗೂ ಸಹಾಯಕರಿಗೆ ಇಡುಗುಂಟು ತಕ್ಷಣ ಬಿಡುಗಡೆ ಆಗಬೇಕು. ಇಲಾಖೆಯ ಲೋಪದೋಷಗಳಿಂದ ಪ್ರಾನ್ ಕಾರ್ಡ್ ನೀಡದವರಿಗೂ ಹಣ ಕಡಿತ ಆಗದವರಿಗೂ ನಿವೃತ್ತಿ ಸೌಲಭ್ಯ ಬಿಡುಗಡೆ ಮಾಡಬೇಕು. ಕಾರ್ಯಕರ್ತೆ ಸಹಾಯಕರಿಗೆ ಪ್ರಾನ್ ಕಾರ್ಡ್ ನೀಡದವರಿಗೂ ತಕ್ಷಣ ಇಡುಗುಂಟು ನೀಡಬೇಕು ಸೇರಿದಂತೆ ಹಲವು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ದೇಶವ್ಯಾಪ್ತಿವತ್ತು ಹೋರಾಟದ ಉದ್ದೇಶ ಏನಂದ್ರೆ
45 ವರ್ಷದಿಂದ 1975 ಅಕ್ಟೋಬರ್ 2 ಸ್ಕೀಮ್ ಇದು ಆರಂಭವಾಗ್ಯದ. ಅಲ್ಲಿನಿಂದ ಇವತ್ತು ಮಹಿಳಾ ಮತ್ತು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿದ್ದಂಥ ಸ್ಕೀಮ ಈಗ 2017 ಮಾತೃಪೂರ್ಣ ಆರಂಭ ಆಯಿತು. ಅಂದ್ರೆ ಮಗು ಹುಟ್ಟಿದ ಮೇಲೆ ನಾವು ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡ್ತಿದ್ದೇವೆ. ಈಗ ಮಗು ಹೊಟ್ಟೆಯಲ್ಲಿನೇ ಅಂದ್ರೆ ಚೆನ್ನಾಗಿ ಬೆಳೀಲಿ, ಉತ್ತಮವಾದ ಪೌಷ್ಟಿಕವಾದ ಮಗು ಹುಟ್ಟಲಿ ಅಂತೇಳಿ 2017 ಅಕ್ಟೋಬರ್ 2 ಆರಂಭವಾದ ಮಾತೃಪೂರ್ಣ ಯೋಜನೆಯನ್ನು ತಂದರು. ಅದು ತಂದ ಮೇಲೆ ಮಗುವಿಗೆ ಅವತ್ತಿ ಗರ್ಭಿಣಿಗೆ ತತ್ತಿ ಕೊಡಬೇಕಾಗಿತ್ತು, ಕಾಯಿಪಲ್ಲೆ ದುಡ್ಡು ತತ್ತಿ ಬಿಲ್ಲ 6 ವರ್ಷದಿಂದ ಕೊಡಲಿಲ್ಲ. ಒಂದು 6 ಗೌರವಧನ ಇಲ್ಲ. ಮತ್ತು ಮೂಲ ಸೌಕರ್ಯಗಳಂದ್ರೆ ಗ್ಯಾಸಿನ ಸಮಸ್ಯೆ ಅದ, ಅಂಗನವಾಡಿ ಕೇಂದ್ರ ಸಮಸ್ಯೆ ಅದ, ಲೈಟ್ ಸಮಸ್ಯೆ ಅದ, ಸಹಾಯಕಿ ಸಮಸ್ಯೆ ಅದ. ಹೇಳ್ರಿ, ಮಿನಿ ಅಂಗನವಾಡಿಗಳಿಗೆ ಹೆಲ್ಪರ್ಗಳಿಲ್ಲ, ಹೆಲ್ಪರ್ ಇಲ್ದಲ್ಲಿ ಹೆಲ್ಪರ್ ನೇಮಕಾತಿ ಮಾಡ್ಕೊಳ್ಳಿಲ್ಲ, ಬಡ್ತಿ ಕೊಡಲಿಲ್ಲ, ಕಾರ್ಯಕರ್ತರ ನೇಮಕಾತಿ ಮಾಡ್ಕೊಳ್ಳಿಲ್ಲ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಕರೆದ ರಾಜ್ಯದಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕಚೇರಿಯ ಎದುರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಕಾನ್ವೆಂಟ್ ಶಾಲೆಗಳನ್ನ ಪೂರ್ವ ಪ್ರಾಥಮಿಕ ಶಿಕ್ಷಣ ಎಲ್ಕೆಜಿ ಯುಕೆಜಿಯನ್ನ ಅಂಗನವಾಡಿ ಕೇಂದ್ರಗಳಿಗೆ ನೀಡಬೇಕೆಂದು ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತರು ಕರೆದ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕಚೇರಿಯ ಎದುರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆಸಿದರು. ಅದರ ನಿಮಿತ್ತ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲೆಯ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದಿನ ದಿವಸ ಜುಲೈ 10 ತಾರೀಕಿನ ದಿವಸ ಎಲ್ಲ ಕಡೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದರೆ ಸರ್ಕಾರ ನಮ್ಮನ್ನು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತೆ ನಾಟಕ ಮಾಡ್ತಾ ಇದೆ. ಆ ನಾಟಕವನ್ನು ನಿಲ್ಲಿಸಿ ನಮ್ಮ ಎಲ್ ಕೆ ಜಿ ಯು ಕೆ ಜಿಯನ್ನು ವಿರೋಧಿಸಿ ನಾವು ಇಂದು ಮುಷ್ಕರವನ್ನು ಎಲ್ಲ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಕೂಡ ಮಾಡ್ತಾ ಇದ್ದೀವಿ. ಈ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಗೆ ಅಟ್ಯಾಚ್ ಆಗಬೇಕು. ಎಲ್ ಕೆ ಜಿ ಯು ಕೆ ಜಿ ಸರ್ಕಾರ ಪರ್ಮಿಷನ್ ಕೊಡಬಾರ್ದು, ನಡೆಸಬಾರ್ದು ಅಂತೇಳಿ ನಾವು ಇಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡಲಿಕ್ಕೆ ಧೈರ್ಯವಾಗಿದ್ದೆವು. ಇಂದಿನ ದಿವಸ ಈ ನಮ್ಮ ಕರೆಗೆ ಒಕ್ಕಟ್ಟು ನಮ್ಮ ಡಿಮ್ಯಾಂಡ್ ಸಕ್ಸಸ್ಸಾದ್ರೆ ಮಾತ್ರ ನಾವು ಇಲ್ಲಿಂದ ಹೇಳ್ತಾ ಇದ್ದೆವು. ಇಲ್ದ್ರೆ ನಾವು ಕೂಡ ಮಳೆ ಬರಲಿ ಚಳಿ ಬರಲಿ ಹಗಲು ರಾತ್ರಿ ಇಲ್ಲಿ ಕುಂತು ಎಲ್ ಕೆ ಜಿ ಯು ಕೆ ಜಿ ಸರ್ಕಾರ ಬಂದ್ ಮಾಡಬೇಕಂತೇಳಿ ನಮ್ಮ ಮೇನ್ ಬೇಡಿಕೆ ಇದೆ. ಆಮೇಲೆ ನಮ್ಮ ಸ್ವಲ್ಪ ಲೋಕಲ್ ಬೇಡಿಕೆ ಇದೆ, ಅವಂತೂ ನಮ್ಮ ಜಿಲ್ಲೆಯಲ್ಲಿ ಬಗೆಹರಿಸ್ತಾನೆ ಇದ್ದೇವು. ಮೇನ್ ಅಂದ್ರೆ ನಮ್ಗೆ ಎಲ್ ಕೆ ಜಿ ಯು ಕೆ ಜಿ ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು. ಅದೇ 7,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು, ಅದೇ 5,000 ರೂಪಾಯಿ ಸಹಾಯಕರಿಗೆ ಕೊಡಬೇಕು. ನಮ್ಮ ಕೆ ಜಿ ಅಂಗನವಾಡಿಗೆ ವಹಿಸ್ಬೇಕಂತೇಳಿ ನಮ್ಮ ಬೇಡಿಕೆಗಳಿದೆ. ಈ ಬೇಡಿಕೆ ಸುಶೀಲಾ ಅತ್ತಿ, ಬೀದರ್ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷ. ಊರ್ವಶಿ ಊರ್ವಶಿ ಹಾಡಿಗೆ ಪ್ರಭುದೇವ್ ಸಲ್ಲು ಜೊತೆ ಕಿಚ್ಚನ ಡ್ಯಾನ್ಸ್. ಕಿಚ್ಚ ಸುದೀಪ್ ಸೌತ್ ಸಿನಿ ಇಂಡಸ್ಟ್ರಿಯಲ್ಲೇ ದೊಡ್ಡ ಹೆಸರು ಗಳಿಸಿರೋ ಸ್ಟಾರ್ ನಟ ಕನ್ನಡ ಮಾತ್ರವಲ್ಲದೆ ಬಹುಭಾಷೀಯ ಅಂಗಳದಲ್ಲೂ ಮಿಂಚು ಹರಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಂದ ಹಾಗೆ ದಬಾಂಗ್ 3 ಚಿತ್ರದಲ್ಲಿ ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಜೊತೆಯಾಗಿ ಕಿಚ್ಚ ಸ್ಕ್ರೀನ್ ಶೇರ್ ಮಾಡ್ತಿರೋದು ನಮಗೆಲ್ಲ ಗೊತ್ತಿದೆ. ಚಿತ್ರದಲ್ಲಿ ಸಿಕಂದರ್ ಭರದ್ವಾಜ್ ರೋಲ್ನಲ್ಲಿ ಸಲ್ಲುಗೆ ಎದುರಾಗಿ ತೊಡೆ ತಟ್ಟಿದ್ದಾರೆ. ಮೊದಲ ಹಂತದ ಆಕ್ಷನ್ ಶೀನ್ನ ಶೂಟಿಂಗ್ನಲ್ಲಿ ಕಂಪ್ಲೀಟ್ ಮಾಡಿದ್ದ ಕಿಚ್ಚ ಇದೀಗ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಮತ್ತೆ ಸಲ್ಲು ಜೊತೆ ಸ್ಕ್ರೀನ್ ಶೇರ್ ಮಾಡೋಕೆ ರೆಡಿಯಾಗ್ತಿದ್ದು ಅದಕ್ಕಾಗಿ ಡ್ಯಾನ್ಸ್ ಕಲಿಯುತ್ತಿದ್ದಾರೆ. ಸಲ್ಮಾನ್ ಖಾನ್ ಸಿನಿಮಾ ಅಂದ್ರೆ ಮಾಸ್ ಫೈಟ್ ಇರುತ್ತೆ, ಜೊತೆಗೆ ಪ್ರಭುದೇವ ಡೈರೆಕ್ಷನ್ ಅಂದ್ಮೇಲೆ ಟಪಂಗುಚ್ಚಿ ಡ್ಯಾನ್ಸ್ ಇರಲೇಬೇಕಲ್ವಾ. ಹಾಗಾಗಿ ಕಿಚ್ಚ ಸುದೀಪ್ ಹಾಗೂ ಸಲ್ಮಾನ್ ಖಾನ್ ಪ್ರಭುದೇವ ಡೈರೆಕ್ಷನ್ ನಲ್ಲಿ ಡ್ಯಾನ್ಸ್ ಕಲಿತಿದ್ದಾರೆ. ಸದ್ಯ ಊರ್ವಶಿ ಅನ್ನೋ ಸೂಪರ್ ಹಿಟ್ ಹಾಡಿಗೆ ಮೂವರು ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ, ಜೊತೆಯಲ್ಲಿ ವರ್ದ್ ಖಾನ್ ಕೂಡ ಸಾಥ್ ನೀಡಿದ್ದಾರೆ. ಸದ್ಯ ಸ್ಟಾರ್ಗಳ ವಿಡಿಯೋ ಕಂಡು ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಮತ್ತೆ
ಇದಿಷ್ಟು ಈವರೆಗಿನ ಸುದ್ದಿ. ಧನ್ಯವಾದಗಳು.